ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಶೀಘ್ರವಾಗಿ ಮಕ್ಕಳ ಫಲ ಲಭಿಸಲು ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ. ಏನು ಹೇಳಿ, ಶೀಘ್ರವಾಗಿ ನಮಗೆ ಅರ್ಜೆಂಟ್ ಬೇಕಿರೋ ಮಕ್ಕಳು ಅಂತಲ್ಲ, ಅಂಥವ್ರು ಮಕ್ಕಳು ಬೇಕಂದವ್ರಿಗೆ ಇದು ಒಂದು ಅದು. ಎಲ್ಲ ಹೆಲ್ದಿ ಇರ್ತಾರೆ, ಎಲ್ಲ ಇರ್ತಾರೆ, ಬರೋಬ್ಬರಿ ಇರ್ತಾರೆ, ಇಬ್ಬರು ಗಂಡ ಹೆಂಡತಿ ಇಬ್ಬರು ಹೆಲ್ದಿ ಇದ್ದಿರೋದು ಮಾತ್ರ ಈ ಭಾಳ ಉತ್ತಮವಾಗಿ ಕೆಲಸ ಮಾಡುತ್ತೆ. ಮತ್ತು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕಂದ್ರೆ, ಈ ಮನೆ ಬಂದು ಮಾಹಿತಿ ಹೇಳ್ತೀನಿ, ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ನನಗೆ ಗ್ರೂಪ್ ತುಂಬಬೇಕು ಅಂತೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಯಾಕಂದರೆ ಇದರಿಂದ ಮಾಡೋದ್ರಿಂದ ಸಬ್ಸ್ಕ್ರೈಬು ಲೈಕು ಶೇರು ಮಾಡೋದ್ರಿಂದ ನಿಮಗೆ ಯಾವುದೋ ಥರದ ಕರೆನ್ಸಿ ರೊಕ್ಕ ಏನು ಕಟ್ಟಾಗೋದಿಲ್ಲ, ದುಡ್ಡು ಕಾಸು ಏನು ಕಟ್ಟಾಗೋದಿಲ್ಲ, ಖರ್ಚಾಗೋದಿಲ್ಲ. ದಯವಿಟ್ಟು ಮಾಡಿ ಅಂತೇಳಿ ನಿಮ್ಮಲ್ಲಿ ಇನ್ನೂ ಪುನಃ ಕೈ ಮುಗಿದು ಕೇಳ್ತೀನಿ. ಮತ್ತು ಏನು ಮಾಡಬೇಕಪ್ಪ ಅಂದರೆ, ನಮ್ಮದು ಆಶ್ರಮದ ಮೂಲ ಉದ್ದೇಶ ಏನೈತಪ್ಪ ಅಂದರೆ, ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧ ಲಯ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಮತ್ತು ಇದನ್ನು ಹೆಂಗೆ ಮಾಡಬೇಕಪ್ಪ ಅಂತಂದರೆ, ಅಗ್ರಿ ತೀವ್ರವಾಗಿ ಶೀಘ್ರವಾಗಿ ಮಕ್ಕಳು ಆಗಬೇಕಪ್ಪ ಅಂದರೆ, ಇಬ್ಬರು ಗಂಡ ಹೆಂಡತಿ ಸ್ವಂತ ಅಗ್ರಿ ಹೆಲ್ದಿ ಅದಾರಪ್ಪ, ಆರೋಗ್ಯದ ಇರ್ತಾರ ಆಗ್ಯದಾರ ಅಂತಂದ್ರೆ, ಏನು ಈ ಸ್ಪರ್ಮ್ ಕೌಂಟು ಅವನು ಬರೋಬ್ಬರಿ ಇದೆ, ಇದು ಬರೋಬ್ಬರಿ ಇದೆ, ಎಲ್ಲ ಇದೆ, ಆದ್ರೂ ಮಕ್ಕಳಾಗವಲ್ಲ ಅಂತಂದ್ರೆ, ಅಂಥವ್ರು ಏನು ಮಾಡಬೇಕಪ್ಪ ಅಂತಂದ್ರೆ, ದಂಪತಿಗಳಿಬ್ಬರು ಗಂಡ ಹೆಂಡತಿ ಅನ್ನೋನಿಂದ ಏನು ಇಬ್ಬರು ಯಾರೂ ನೋಡೋದಾಗ ಯಾರೂ ನೋಡಬಾರ್ದು, ನಶಿನಾಗ ಹೇಳ್ಬೇಕು ಅಂದ್ರೆ 4 ಗಂಟೆ ಕೇಳಬೇಕು, ಯಾರೂ ನೋಡಬಾರ್ದು, ಅವರಿಬ್ಬರ ಗಂಡ ಹೆಂಡತಿ ಇಬ್ಬರನ್ನ ಯಾರನ್ನೂ ಭೇಟಿಯಾಗಬೇಡ್ರಿ, ಎದ್ದು ಮಕ ತೊಕೊಬೇಡ್ರಿ, ಏನು ಮಾಡಬೇಡ್ರಿ, ಮಕ ತೊಕೊಂಡಿದ್ದು ಮಾಡ್ಕೊಳ್ರಿ, ಏನು ತೊಗೊಂಡು ನಶಿನಾಗ ಸುಮಾರು 4 ಗಂಟೆ ಕೇಳಬೇಕು, ಎದ್ದು ಅಷ್ಟೊತ್ತಿಗೆ ಹೊಂಡಬೇಕು, ಹೋಗಿ ಏನು ಮಾಡಬೇಕಪ್ಪ ಅಂತಂದರೆ, ಎಲ್ಲಿಗೆ ಹೋಗ್ಬೇಕಪ್ಪ, ಔದಂಬರ ಗಿಡ, ಔದಂಬರ ಮರ ಅಂತ, ಅಥವಾ ಅತ್ತಿ ಹಣ್ಣಿನ ಮರ, ಅತ್ತಿ ಹಣ್ಣು ಹಾಕವಲ್ಲ ಹಣ್ಣು, ಅತ್ತಿ ಹಣ್ಣು, ಅತ್ತಿ ಹಣ್ಣು ಹಾಕವಲ್ಲ, ಆ ಮರಕ್ಕೆ ಹೋಗ್ಬೇಕು, ಹೋಗಿ ಆ ಪೂಜೆ ಮಾಡಬೇಕು, ಆ ಮರದ ಬಳಿ ಇಬ್ಬರು ಗಂಡ ಹೆಂಡತಿ ಕೂತ್ಕೊಂಡು ಆರತಿ ಅಕ್ಷತೆ ದೀಪ ಹಚ್ಚೋದು ಎಲ್ಲ ಮಾಡೋದು, ಮಾಡಿ ಒಂದು ದೀಪ ಹಚ್ಚಿ ಇಟ್ಟು ಬರ್ಬೇಕಾದ್ರೆ ಕೆಳಕ್ಕೆ, ನಿಮ್ಮ ಮಣ್ಣಿನ ಬಣ್ಣಿದ್ರೆ ಮಣ್ಣಿನ ಹೆಂಡತಿ ಹೋಗಿರಿ, ಪಂಚಾಯತ್ ಇದ್ರೆ ಪಂಚಾಯತ್ ಹೋಗಿರಿ, ಇಲ್ಲಾಂದರೆ ಇದು ದೀಪ ಹಚ್ಚುವಂಥವು ಹಣತಿ ಹಣತಿ ಹಚ್ಚುವ ಹಣ್ಣಿನ ಹಣತಿದ್ರೆ ಹಣತಿ ಹೋಗಿರಿ, ಇಲ್ಲಾಂದರೆ ದೀಪ ಹಚ್ಚು ಬಂದವನ್ನೇ ಅವನು ಎತ್ತಾಡಿ ವ್ಯಾರ ಆಗಲಿ ಯಾವಾಗ ಆಗಲಿ ಓದು ಆ ದೀಪ ಹಚ್ಚಿ ಇದಕ್ಕೆ ಔದಂಬರ ಗಿಡ ಮರಕ್ಕೆ ಪೂಜೆ ಮಾಡಬೇಕು, ಹೂವು ಬುತ್ತಿ ಕುಂಕುಮ ಹೂವು ಭಸ್ಮ ಹಚ್ಚಿ ಒಂದು ಹೂವು ಪವ ಏರಿಸಿ ಪೂಜೆ ಮಾಡಿ ಒಂದು ಗಂಟೆ ಬೆಳಗ್ಗೆ ಅಕ್ಕಿ ಅಕ್ಷತ ಹಾಕಿ ನಮಸ್ಕಾರ ಮಾಡಿ ಬರಬೇಕು. ಇಷ್ಟು ಎಷ್ಟು ದಿನ ಮಾಡಬೇಕು ಅಂದರೆ ಭಾಳ ಸರಳ, ಇದು 11 ದಿನ. ಏನು 11 ದಿನಕ್ಕೆ ಈ ದೀಪ ಹಚ್ಚಿ ಬಂದದ್ದು ಶೀಘ್ರವಾಗಿ ಮಕ್ಕಳ ಫಲ ದೊರೆಯಿಸಬೇಕು, ಅದ್ಭುತವಾಗಿ ಕೆಲಸ ಮಾಡ್ತೀವಿ. ಏನು ಸರಳ ಇತ್ತು, ಮಾಡಿರಿ, ಉಪಯೋಗ ತೋರಿ, ತೊಗೊಂಡು ನನಗೆ ಫೋನ್ ಮಾಡಿ ತಿಳಿಸ್ರಿ, ಅಥವಾ ಸಬ್ಸ್ಕ್ರೈಬ್ ಮಾಡಿರಿ, ಅಥವಾ ಇದಕ್ಕೆ ಕಮೆಂಟ್ ಮಾಡಿ ತಿಳಿಸ್ರಿ. ತಿಳಿಸಿದ್ರಂದ್ರೆ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಆಗೈತಪ್ಪ ಆಯತ್ತ ಹೆಂಗೆ ಅಂತ ಹೇಳ್ದಂಗೆ ಅಂದ್ರೆ, ಏನು ಇಬ್ಬರು ಗಂಡ ಹೆಂಡತಿ ಹೆಲ್ದಿ ಇರಬೇಕು ಅಂತ, ಯಾವುದೋ ಥರದ ಕೊರತೆ ಇರಬಾರ್ದು. ಈ ಸ್ಪರ್ಮ್ ಕೌಂಟು ಐತೆ, ಅವ್ರದ್ದು ಇದು ಐತೆ, ಅಂಡಾಣು ಸರಿ ಇಲ್ಲ, ಇವ್ರದ್ದು ಹಿಂಗೈತೆ, ಹಂಗೆ ಹಂಗೆ ಸಮಸ್ಯೆ ಏನು, ಹೆಲ್ತ್ ಸಮಸ್ಯೆ ಏನು, ಹೆಲ್ತ್ ಇಶ್ಯೂಸ್ ಏನು ಇರಬಾರ್ದು. ಅಂಥವ್ರು ಮಾತ್ರ ಮಾಡಿದರೆ ಇದು ಸಕ್ಸಸ್ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೋಬೇಡಿ, ಮಾಡಿಕೊಂಡು ಮಾಡಿರಿ, ಮಾಡಿದ್ರೆ ಉಪಯೋಗ ತೊಗೊಂಡ್ರೆ ನಾ ಹೆಲ್ಪ್ ಸಾರ್ಥಕ ಆಗುತ್ತೆ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೀರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತಿಂಥದ ಮಾಹಿತಿ ತೊಗೊಂಡು ಬಿಟ್ಟೇಕಿನಿ ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.